ಎಲ್ಲರಿಗೂ ನಮಸ್ಕಾರಗಳು. ಸಾಮಾನ್ಯ ವಿಜ್ಞಾನ ಭಾಗ 17 ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮುಂದಿಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ನು ಪ್ರೆಸ್ ಮಾಡಿ. ನಮ್ಮ ದೇಹದ ಯಾವ ಭಾಗದಿಂದ ವಿಟಮಿನ್ ಡಿ ಉತ್ಪಾದನೆಯಾಗುತ್ತದೆ ಅಂದರೆ, ಡಿ ವಿಟಾಮಿನ್ನು ಚರ್ಮದಿಂದ ಉತ್ಪಾದನೆ ಆಗುತ್ತದೆ ಅಂತ ಹೇಳ್ಬೋದು. ಬಂಜೆತನ ನಿವಾರಣೆಗಾಗಿ ಬಳಸುವ ವಿಟಾಮಿನ್ ಇ ಅಂತ ಹೇಳ್ಬೋದು. ಈ ವಿಟಾಮಿನ್ ಬಂಜೆತನ ನಿವಾರಣೆಗೆ ಉಪಯೋಗಿಸ್ತೇವೆ. ಸುಲಭ ಹೆರಿಗೆಗೆ ಕಾರಣವಾದ ಹಾರ್ಮೋನ್ ಲ್ಯಾಕ್ಸಿನ್ ಅಂತ ಹೇಳ್ಬೋದು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ದಾಟುವಾಗ ತನ್ನ ಪ್ರಸರಣದ ದಿಕ್ಕನ್ನು ಬದಲಿಸುತ್ತದೆ. ಇದನ್ನು ನಾವು ವಕ್ರೀಭವನ ಎನ್ನುತ್ತೇವೆ. ಭೂಮಿಯ ಮೇಲ್ಮಟ್ಟದ ವಾಯು ಅತಿ ಬಿಸಿಯಾಗಿರುತ್ತದೆ. ಅತಿ ಕಡಿಮೆ ಬಾಗುವ ಬೆಳಕು ಕೆಂಪು ಬೆಳಕು, ಅತಿ ಹೆಚ್ಚು ಬಾಗುವ ಬೆಳಕಿನ ಕಿರಣ ನೇರಳೆ. ಬೆಳಕಿನ ಕೇಂದ್ರ ಯಾವಾಗಲೂ ಬೆಳಕಿನ ಆಕಾರದ ಸರಿ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುವುದು, ಇದನ್ನು ನಾವು ಸಮೀಪ ದೃಷ್ಟಿ ದೋಷ ಎನ್ನುತ್ತೇವೆ. ಅದೇ ರೀತಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಗುರುತಿಸುವಂತಿದ್ದು ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಗುರುತಿಸುತ್ತಿದ್ದರೆ ಅದನ್ನು ದೂರದೃಷ್ಟಿ ದೋಷ ಎನ್ನುತ್ತೇವೆ. ಪೀನ ಮೊಸರನ್ನು ಉಪಯೋಗಿಸಿ ಒಂದು ವಸ್ತುವಿನ ಸತ್ಯಬಿಂಬವನ್ನು ತೆರೆಯ ಮೇಲೆ ಪಡೆಯುವುದು ಕ್ಯಾಮರಾ. ದೂರದರ್ಶನ ಕಂಡುಹಿಡಿದವನು ಗೆಲಿಲಿಯೋ. ಮೆಣಸಿನಕಾಯಲ್ಲಿ ಇರತಕ್ಕಂಥ ಖಾರಕ್ಕೆ ಕಾರಣವಾದಂಥ ವಸ್ತು ಕ್ಯಾಸ್ಪಿಸಿನ್. ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ 21% ಇರುತ್ತದೆ. ಅದೇ ರೀತಿ ಗಾಳಿಯಲ್ಲಿ ಇಂಗಾಲ್ ಡೈಆಕ್ಸೈಡ್ನ ಪ್ರಮಾಣ 0.03% ಗಾಳಿಯ ಪ್ರಮುಖ ಘಟಕಗಳು ಸಾರಜನಕ ಮತ್ತು ಆಮ್ಲಜನಕ. ಡಿಎನ್ಎ ಅನುವಂಶಿಕವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಹರಿಯುವ ಜಿನ್ ಸಾಮಗ್ರಿ. ಇದರ ದ್ವಿಸುರುಳಿ ರಚನೆಯನ್ನು ಪತ್ತೆ ಹಚ್ಚಿದವರು ವ್ಯಾಟ್ಸನ್ ಮತ್ತು ಕ್ರಿಕ್ ಎಂಬಾತ ವಿಜ್ಞಾನಿಗಳು. ಚಿಕನ್ ಗುನ್ಯ ಮತ್ತು ಡೆಂಗ್ಯೂ ಜ್ವರಕ್ಕೆ ಇಡಿಸ್ ಈಜಿಪ್ಟ್ ಸೊಳ್ಳೆ ಕಾರಣವಾಗಿದೆ. ವಾತಾವರಣಕ್ಕೆ ಅತಿ ಕಡಿಮೆ ಹೊಗೆಯನ್ನು ಹೊರಸೂಸುವ ಬೋಯಿಂಗ್ ಕಾರ್ಪೊರೇಷನ್ ಬಿಡುಗಡೆ ಮಾಡಿದ ನೂತನ ವಿಮಾನದ ಹೆಸರು ಗ್ರೀನ್ ಪ್ಯಾಸೆಂಜರ್ ಜೆಟ್. ಯಾವ ರಾಜ್ಯ ವಿವಾಹಪೂರ್ವ HIV ಏಡ್ಸ್ ಪರೀಕ್ಷೆ ಕಡ್ಡಾಯ ಮಾಡಿತು? ಗೋವಾ ರಾಜ್ಯವು ವಿವಾಹಪೂರ್ವದಲ್ಲಿ HIV ಏಡ್ಸ್ ಪರೀಕ್ಷೆಯನ್ನು ಕಡ್ಡಾಯ ಮಾಡಿದೆ. ಜೀವಿಗಳು ವಾಸಿಸುವ ವಾಯುಮಂಡಲದ ಭಾಗವನ್ನು ಹವಾಗೋಳ ಎನ್ನುತ್ತೇವೆ. ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂಥ ಗ್ರಹ ಶುಕ್ರ. 1930 ಆವಿಷ್ಕರಿಸಿದ ಗ್ರಹ ಟೈಟಾನ್. ಈ ಮೋಡಗಳು ಮಂಜಿನ ಕಣಗಳನ್ನು ಹೊಂದಿರುತ್ತವೆ. ಸಿರ್ರಸ್ ಮೋಡಗಳು ಮಂಜಿನ ಕಣಗಳನ್ನು ಹೊಂದಿರುತ್ತವೆ. ಆಶ್ಚರ್ಯದ ಲೋಹ ಬಾಕ್ಸೈಟ್. ಕಪ್ಪು ವಜ್ರ ಅಥವಾ ಚಿನ್ನ ಮತ್ತು ಕಾಗೆ ಬಂಗಾರ, ಕಲ್ಲಿದ್ದಲು, ಅಭ್ರಕ ಇವುಗಳು ಇಂಗಾಲದ ಬಹುರೂಪ ಅಂತ ಹೇಳ್ಬೋದು. ವಜ್ರ, ಕಲ್ಲಿದ್ದಲು, ಅಭ್ರಕವನ್ನು ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ರಾಸಾಯನಿಕ ಸಂವೇದನೆಗಳನ್ನು ಗ್ರಹಿಸಬಲ್ಲವು. ಅವು ಮೂಗು ಮತ್ತು ನಾಲಿಗೆ ಅಂತ ಹೇಳಬಹುದು. ಸಸ್ಯ ಮತ್ತು ಪ್ರಾಣಿಗಳು ತಮ್ಮ ಉಳಿವಿಗೆ ಅಜೈವಿಕ ಘಟಕಗಳನ್ನು ಆಶ್ರಯಿಸಿವೆ. ಅದೇ ರೀತಿ ಸಸ್ಯಗಳು ತಮ್ಮ ಉಳಿವಿಗೆ ಪ್ರಾಣಿಗಳನ್ನು ಆಶ್ರಯಿಸಿವೆ. ಪ್ರಾಣಿಗಳು ತಮ್ಮ ಉಳಿವಿಗಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಅಂತ ಹೇಳಬಹುದು. ಭೂಮಿಯ ಮೇಲೆ ನೀರು ಯಾವ ಸ್ಥಿತಿಯಲ್ಲಿದೆ ಅಂದರೆ ಘನ, ದ್ರವ, ಅನಿಲ ಅಥವಾ ಆವಿ ಸ್ಥಿತಿಯಲ್ಲಿರುತ್ತದೆ. ಘನ ದ್ರವಕ್ಕೆ ನೀರು ಬರ್ಪಿನಲ್ಲಿರುತ್ತದೆ, ದ್ರವ ನೀರಿನಲ್ಲಿರುತ್ತೆ. ಆವಿ ರೂಪದಲ್ಲಿ ಕೂಡ ನೀರು ಸಿಗುತ್ತದೆ ಅಂತ ಹೇಳ್ಬೋದು. ನೀರಾವಿ
ಹುಚ್ಚು ನಾಯಿ ಕಡಿತದಂದುಂಟಾಗುವ ರೆಬಿಸ್ ಕಾಯಿಲೆಗೆ ಲಸಿಕೆಯನ್ನು ಕಂಡುಹಿಡಿದವರು. ಲೂಯಿ ಫಾಸ್ಚರ್. ಆರೋಗ್ಯವಂತ ವ್ಯಕ್ತಿಯ ಹೃದಯ ಒಂದು ನಿಮಿಷಕ್ಕೆ ಸುಮಾರು 70 ಬಾರಿ ಬೆಳೆದುಕೊಳ್ಳುತ್ತದೆ. ವಿಶ್ವದ ಅತಿ ಎತ್ತರದ ಮರವಾದ ಹೈಪೇರಿಯಾನ್ ಮರದ ಎತ್ತರವು 115,245 ಅಡಿಗಳು. ಅತಿ ಹಗುರವಾದ ಅನಿಲ ಜಲಜನಕ. ಕ್ಷಯರೋಗ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಕ್ಷಯರೋಗವು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ನಕ್ಷತ್ರಗಳಲ್ಲಿ ಸೂರ್ಯನೇ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತದೆ, ಏಕೆಂದರೆ ಇದು ಭೂಮಿಗೆ ಅತಿ ಸಮೀಪ ಇರತಕ್ಕಂಥ ನಕ್ಷತ್ರ, ಹಾಗಾಗಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತದೆ. ಶುಕ್ರ ಗ್ರಹದ ವಾತಾವರಣದಲ್ಲಿ ಅಧಿಕ ಒತ್ತಡ ಉಂಟಾಗಲು ಕಾರಣ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫುರಿಕ್ ಆಮ್ಲಗಳ ಆವಿ ಇರುವುದರಿಂದ. 3 ಬಾರಿ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡ ವಿಜ್ಞಾನಿ ಮೇರಿ ಕ್ಯೂರಿ. ಬೋಲ್ಗಾರ್ಡ್ ಟೆಕ್ನಾಲಜಿ ಯಾವ ಬೆಳೆಗೆ ಸಂಬಂಧಿಸಿದ್ದು ಅಂದರೆ ಇದು ಹತ್ತಿ ಬೆಳೆಗೆ ಸಂಬಂಧಿಸಿದೆ.